ಒಂದು ಎಲೆಕ್ಷನ್ನಿಂದ ನೆಕ್ಸ್ಟ್ ಎಲೆಕ್ಷನ್ ಮಧ್ಯ ಸಾಕಷ್ಟು ಜನ ತೀರ್ಕೊಂಡಿರ್ತಾರೆ, ಅವ್ರ ಹೆಸರಿನಲ್ಲಿ ವೋಟ್ ಹಾಕ್ಸೋ ಅವಕಾಶ ಸಿಕ್ಕುತ್ತೆ. ಬೆಂಗಳೂರಂಥ ನಗರದಲ್ಲಿ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 30% ಅಷ್ಟು ಜನ ಬೆಂಗಳೂರು ಒಳಗಡೆನೆ ಅವರು ಬೇರೆ ಶಿಫ್ಟ್ ಆಗ್ತಾರೆ, ಒಂದು ಅಸೆಂಬ್ಲಿಯಿಂದ ಇನ್ನೊಂದು ಅಸೆಂಬ್ಲಿ, ಒಂದು ವಾರ್ಡಿಂದ ಇನ್ನೊಂದು ವಾರ್ಡ್. 30% ಅಷ್ಟು ಜನ ನಿಮಗೆ ಅವ್ರು ಯಾರು ಯಾವ ಮನೆ ಅಂತ ನೋಡಿದ್ರೆ ಯು ಕ್ಯಾನ್ ಕಂಪ್ಲೀಟ್ಲಿ ನಿಮ್ಗೆ ಬೇಕಿರೋ ಥರ ನೀವು ಯು ಕ್ಯಾನ್ ಮ್ಯಾನ್ಯುಪುಲೇಟ್ ದಿ ವೋಟರ್ ಲಿಸ್ಟ್ ಯಾರು ಅಂತ ತಿಳ್ಕೊಂಡು ಯು ಕ್ಯಾನ್ ಕ್ರಿಯೇಟ್ ಫೇಕ್ ಐ ಡಿಸ್. ವೋಟಿಂಗ್ ಆ ಎಂಟೈರ್ ವೋಟಿಂಗ್ ಪ್ರೋಸೆಸ್ಸೇ ನೀವು ಡ್ಯಾಮೇಜ್ ಮಾಡಲಿಕ್ಕೆ ಆಗುತ್ತೆ. ಆ್ಯಂಡ್ ಇದು ಆಗ್ತಾ ಇದೆ. ಅವ್ರಿಗೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಇಂಥ ಮಾಹಿತಿ, ಒಂದು ಆ ಕಂಪನಿ ಅವರು ಒಂದು ಕಡೆ ಎನ್ ಜಿ ಒ ನಡೆಸ್ತಿದ್ದಾರೆ, ಇಂಥ ಕೆಲಸ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಅವ್ರು ಹೇಳಿರೋ ಮಾತು ಪ್ರಕಾರನೇ ನಾವು ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಕೊಡ್ತೀವಿ, ಬೇರೆ ಯಾರು ಕೊಡದೇ ಇರೋ ತಂತ್ರಗಳು ನಾವು ಕೊಡ್ತೀವಿ ಅಂತ ಅವರೇ ಒಪ್ಕೊಂತ ಇದಾರಲ್ಲ, ದಿಸ್ ಇಸ್ ದ ಸ್ಪೆಷಾಲಿಟಿ. ಸಮೀಕ್ಷೆ ಮಾತ್ರ ಅಲ್ಲ ನಿಖಿಲ್, ಅವ್ರನ್ನ ದೇ ಆರ್ ಅಲೌಡ್ ಟು ಆಕ್ಚುಲಿ ನಮ್ಮ ವೋಟರ್ ಲಿಸ್ಟ್ ನ ಅವ್ರು ಟ್ಯಾಂಪರ್ ಮಾಡ್ಲಿಕ್ಕೆ ಅವಕಾಶ ಇದೆ ಬಿ ಎಲ್ ಓಗೆ. ಸಮೀಕ್ಷೆ ಅಲ್ಲ, ಹೆಸರು ಆಡ್ ಮಾಡಬಹುದು, ಹೆಸರು ತೆಗಿಬಹುದು. ತುಂಬಾ ಮುಖ್ಯವಾದ ವಿಷಯ ನಾವು ಮಿಸ್ ಮಾಡ್ಕೊಂತಿದ್ದೀವಿ. ಈ ಸಮೀಕ್ಷೆ ಮಾಡೋ ಹಕ್ಕು ಮಾತ್ರ ಅಲ್ಲ, ಬಿ ಎಲ್ ಓಗೆ ಹೆಸರು ಆಡ್ ಮಾಡೋ ಅಧಿಕಾರ ಇದೆ, ಹೆಸರು ತೆಗಿಯೋ ಅಧಿಕಾರಿ ಇದೆ. ಸೊ ಇದು ತುಂಬಾ ಸೀರಿಯಸ್ ವಿಷಯ. ಕೇವಲ ಸಮೀಕ್ಷೆ ಮಾಡ ಡೇಟಾ ಕಲೆಕ್ಟ್ ಮಾಡೋ ವಿಷಯ ಮಾತ್ರ ಅಲ್ಲ, ಅಲ್ಲಿಗೆ ಹೆಸರು ಆಡ್ ಮಾಡಬಹುದು.